ಕೊಲಂಬದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಪಾಕಿಸ್ತಾನ ಭಾರತದಿದ್ದರು ಇನ್ನೂರ ಇಪ್ಪತ್ತೆಂಟು ರನ್ಗಳ ಅಂತರದಲ್ಲಿ ಒಂದು ಹಿನಾಯವಾದಂಥ ಸೋಲನ್ನ ಕಂಡಿದೆ ಹೀಗೆ ಪಾಕಿಸ್ತಾನ ಭಾರತದ ಎದುರು ಈ ಪಂದ್ಯದಲ್ಲಿ ಒಂದು ಹಿನಾಯವಾದಂಥ ಸೋಲನ್ನ ಕಂಡ ಬಳಿಕ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳು ಮಾಡಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಇಂದು ಶ್ರೀಲಂಕಾದಲ್ಲೂ ನಡೆದಿರುವಂಥ ಪದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಪಾಕಿಸ್ತಾನ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಂಥ ಭಾರತ ನಿಗದಿತ ಐವತ್ತು ಓವರ್ನಲ್ಲಿ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಐವತ್ತಾರು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಟೀಂ ಇಂಡಿಯಾದ ಪರವಾಗಿ ವಿರಾಟ್ ಕೊಹ್ಲಿ ನೂರ ಇಪ್ಪತ್ತೆರಡು ರನ್ಗಳನ್ನ ನೋಡಿದರೆ ಕೆ ಎಲ್ ರಾಹುಲ್ ನೂರ ಹನ್ನೊಂದು ರನ್ಗಳನ್ನು ಹೊಡೆದರು ಇನ್ನು ಗೆಲುವಿಗಾಗಿ ಮುನ್ನೂರ ಐವತ್ತೇಳು ರನ್ಗಳ ಗುರಿಯನ್ನು ಪಡೆದಂಥ ಪಾಕಿಸ್ತಾನ ಮೂವತ್ತೆರಡು ಓವರ್ನಲ್ಲಿ ಕೇವಲ ನೂರ ಇಪ್ಪತ್ತೆಂಟು ರನ್ಗಳನ್ನು ಮಾತ್ರ ಹೊಡೆಯಿತು ಈ ಮೂಲಕ ಪಾಕಿಸ್ತಾನ ಭಾರತದ ಎದ್ದು ಸೂಪರ್ ಫೋರ್ಟ್ ಪಂದ್ಯದಲ್ಲಿ ಇನ್ನೂರ ಇಪ್ಪತ್ತೆಂಟು ರನ್ಗಳ ಅಂತರದಲ್ಲಿ ಒಂದು ಹಿನಾಯವಾದಂಥ ಸೋಲನ್ನ ಕಂಡಿತು ಅಂತಲೇ ಹೇಳಬಹುದಾಗಿದೆ ಪಾಕಿಸ್ತಾನ ತಂಡ ಹೀಗೆ ಭಾರತದ ಎದುರು ಸೂಪರ್ ಫೋರ್ಟ್ ಪಂದ್ಯದಲ್ಲಿ ಒಂದು ಹಿನಾಯವಾದಂಥ ಸೋಲನ್ನ ಕಾಣುತ್ತಿದ್ದಾಗೆ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು ಹೀಗಾಗಿ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಮನೆಯ ಟಿವಿಗಳನ್ನು ತಂದು ಬೀದಿಯಲ್ಲಿ ಒಡೆಯುತ್ತಿದ್ದಂಥ ದೃಶ್ಯಗಳು ಪಾಕಿಸ್ತಾನದಲ್ಲಿ ಸಾಮಾನ್ಯವಾಗಿದ್ದವು ಅಂತಲೇ ಹೇಳಬಹುದಾಗಿದೆ ಪಾಕಿಸ್ತಾನ ಸದ್ಯ ಏಕದಿನದಲ್ಲಿ ನಂಬರ್ ಒನ್ ಟೀಮ್ ಆಗಿದೆ ಹೀಗಾಗಿ ನಮ್ಮ ತಂಡ ಸೂಪರ್ ಫೋರ್ ಪಂದ್ಯದಲ್ಲಿ ಭಾರತದ ಎದುರು ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಬಹುದುಂಬ ನಿರೀಕ್ಷೆಯಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳಿದ್ದರು ಆದರೆ ಟೀಮ್ ಇಂಡಿಯಾದ ಎದುರು ಪಾಕಿಸ್ತಾನ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರುವುದರ ಮೂಲಕ ಏಷ್ಯಾ ಕಪ್ನ ಇತಿಹಾಸದಲ್ಲಿ ಭಾರತದ ಎದುರು ಒಂದು ಹಿನಾಯವಾದಂಥ ಸೋಲನ್ನು ಪಾಕಿಸ್ತಾನ ಕಂಡಿತು ಈ ಕಾರಣದಿಂದಾಗಿ ತುಂಬಾ ಆಕ್ರೋಶಗೊಂಡಂಥ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳು ಪಾಕಿಸ್ತಾನದ ಆಟಗಾರರನ್ನು ಬೈಯುವುದರ ಜೊತೆಗೆ ತಮ್ಮ ಮನೆಯ ಟಿ ವಿಗಳನ್ನು ತಂದು ಬೀದಿಯಲ್ಲಿ ಒಡೆದು ಹಾಕಿದರು ಅಂತಲೇ ಹೇಳಬಹುದಾಗಿದೆ ಹೀಗೆ ಪಾಕಿಸ್ತಾನದ ಅಭಿಮಾನಿಗಳ ಈ ಆಕ್ರೋಶದ ನಡೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತಾಗಿ ವೈರಲ್ ಆಗುತ್ತಿದೆ ಇನ್ನು ಇಂದು ಭಾರತ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ ಶ್ರೀಲಂಕಾದೆದರು ಇಂದು ಟೀಮ್ ಇಂಡಿಯಾ ಜೀವನ ಸಾಧಿಸಿದರೆ ಆಗ ಟೀಮ್ ಇಂಡಿಯಾ ಏಷ್ಯಾ ಕಪ್ನ ಸೂಪರ್ ಫೋ ಏಷ್ಯಾ ಕಪ್ನ ಫೈನಲ್ ಹಂತವನ್ನು ತಲುಪಲಿದೆ ಹೀಗಾಗಿ ಇಂದಿನ ಪಂದ್ಯ ಟೀಮ್ ಇಂಡಿಯಾಕ್ಕೆ ಅತಿ ಮುಖ್ಯವಾಗಿದೆ ಇನ್ನು ಇದು ಶ್ರೀಲಂಕಾದಲ್ಲಿ ನಡೆದಿರುವಂಥ ಅತಿ ಮುಖ್ಯವಾಗಿರುವಂಥ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕೆಲವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು